ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಪ್ರಮುಖವಾದ 30 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ನೋಡಲಿದ್ದೇವೆ. ಇದು ನಿಮಗೆ ಮುಂದೆ ಬರುವಂತಹ ಕೆ ಎಸ್ ಪಿ ಎಫ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ, ಕೆ ಎಸ್ ಆರ್ ಟಿ ಸಿಯ ಜೂನಿಯರ್ ಅಸಿಸ್ಟೆಂಟ್, ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಸೆಕ್ಯೂರಿಟಿ ಗಾರ್ಡ್, ಕೆ ಇ ಸಿ ಇ ಟಿ ಮತ್ತು ಟಿ ಇ ಟಿ, ಕೆ ಪಿ ಎಸ್ ಸಿಯ ಎಸ್ ಡಿ ಎಫ್ ಡಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಉಪಯೋಗಕಾರಿಯಾಗಲಿದೆ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊರಿ. ಓಕೆ, ಪ್ರಶ್ನೆಗಳನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. 2018 ಜಾಗತಿಕ ಶಾಂತಿ ಸೂಚ್ಯಂಕ ಗ್ಲೋಬಲ್ ಪೀಸ್ ಇಂಡೆಕ್ಸ್ದಲ್ಲಿ ಭಾರತದ ಸ್ಥಾನ? ಉತ್ತರ 136ನೇ ಸ್ಥಾನ. 2017 137ನೇ ಸ್ಥಾನದಲ್ಲಿದ್ದೀವಿ, ಈಗ 136ನೇ ಸ್ಥಾನಕ್ಕೆ ಬಂದಿದ್ದೀವಿ. ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನದಲ್ಲಿರುವ ದೇಶ ಯಾವುದಂದ್ರೆ ಐಸ್ಲ್ಯಾಂಡ್. ಮುಂದಿನ ಪ್ರಶ್ನೆ, 2018 4ನೇ ವಿಶ್ವ ಯೋಗ ದಿನದಂದು ನಡೆದ ಯೋಗ ಕಾರ್ಯಕ್ರಮದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಎಲ್ಲಿ ನಡೆಯಿತು? ಉತ್ತರ ರಾಜಸ್ಥಾನದ ಕೋಟಾ. ಇಲ್ಲಿ ಒಟ್ಟು 150,000 ಜನ ಸೇರಿಸಿ ವಿಶ್ವ ದಾಖಲೆ ನಿರ್ಮಿಸ್ತಾರೆ. ಈ ಹಿಂದೆ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ 55,000 ಜನ ಸೇರಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು, ಈಗ ರಾಜಸ್ಥಾನದ ಕೋಟಾದಲ್ಲಿ ಈ ರೆಕಾರ್ಡ್ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, 44ನೇ G7 ಶೃಂಗಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಕೆನಡಾ. G7 ರಾಷ್ಟ್ರಗಳು ನೋಡ್ರಿ ಯಾವ್ಯಾವ ಅಂದ್ರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಜಪಾನ್, UK, USA ಮತ್ತು ಇಟ್ಲಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ BCCI ಪ್ರಕಟಿಸಿದ ಪಾಲಿ ಉಮ್ರಿಗರ್ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ನಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ರಾದವರು ಯಾರು? ಉತ್ತರ ರಾಫೆಲ್ ನಡಾಲ್. ರನ್ನರ್ ಆಫ್ ಆದರವರು ಅಂದ್ರೆ ಡೊಮಿನಿಕ್ ಥೀಮ್. ಮುಂದಿನ ಪ್ರಶ್ನೆ, WEF ವಿಶ್ವ ಆರ್ಥಿಕ ವೇದಿಕೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೇಮಕರಾದವರು ಯಾರು? ಇವರು ಭಾರತೀಯ ಸಂಜಾತ ಸರಿತಾ ನಾಯರ್. ಇವರು ಭಾರತದವರು, ಭಾರತ ಸಂಜಾತ ಅಂದರೆ ಇಲ್ಲಿಂದ ಹೋಗಿ ಅಲ್ಲಿ ನಿಲ್ಲಿಸಿದವರು. ಮುಂದಿನ ಪ್ರಶ್ನೆ, ಫಿಫಾ ವಿಶ್ವಕಪ್ನ 21ನೇ ಆವೃತ್ತಿಯು ಎಲ್ಲಿ ನಡೆಯಿತು? ಸೊ ಎಲ್ಲಿ ನಡೆಯುತ್ತಿಲ್ಲ, ಎಲ್ಲಿ ನಡೀತಾ ಇದೆ, ಇನ್ನು ನಡೀತಾ, ಇನ್ನು ಮುಗಿದಿಲ್ಲ, ಅದು ನಡೀತಾ ಇದೆ. ಸರಿಯಾದ ಉತ್ತರ ರಷ್ಯಾದ ಮಾಸ್ಕೋದಲ್ಲಿ. 22ನೇದಲ್ಲಿ ಅಂದರೆ ಇದು 21ನೇ ರಷ್ಯಾದಲ್ಲಿ ನಡೀತಾ ಇದೆ, 22ನೇದು ಕತಾರ್ನಲ್ಲಿ ನಡೆಯಲಿದೆ. ಮುಂದಿನ ಪ್ರಶ್ನೆ, 2018 IPLನಲ್ಲಿ ಚಾಂಪಿಯನ್ ಆದ ತಂಡ ಯಾವುದು? ಉತ್ತರ ಚೆನ್ನೈ ಸೂಪರ್ ಕಿಂಗ್. ಚೆನ್ನೈ ಸೂಪರ್ ಕಿಂಗ್ ಅತಿ ಹೆಚ್ಚು ಅಂದರೆ 3 ಬಾರಿ ಚಾಂಪಿಯನ್ ಆದ IPLನ ಏಕೈಕ ತಂಡ. ಮುಂದಿನ ಪ್ರಶ್ನೆ, ಐತಿಹಾಸಿಕ ಗರ್ಭಪಾತ ಕಾನೂನಿಗೆ ಐರ್ಲೆಂಡ್ ಸರ್ಕಾರವು ಕರ್ನಾಟಕದ ಯಾವ ಮಹಿಳೆ ಹೆಸರಿಟ್ಟಿತು? ಉತ್ತರ ಸವಿತಾ ಹಲಪನವರ್. ಅಲ್ಲಿ ಸವಿತಾ ಕಾನೂನು ಅಂತ ಇದನ್ನು ಜಾರಿಗೆ ತಂದರ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ RBI ಪ್ರಕಟಿಸಿದ ದ್ವೈಮಾಸಿಕ ಹಣಕಾಸು ನೀತಿಯ ಪ್ರಕಾರ ರೆಪೋ ದರ ಎಷ್ಟಿದೆ? ಸರಿಯಾದ ಉತ್ತರ 6.25. ಈ ಹಿಂದೆ 6 ಇತ್ತು, ಈಗ 6.25 ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಮೊದಲ ಬಾರಿಗೆ ಮಹಿಳೆಯರಿಗೆ ವಾಹನ ಓಡಿಸಲು ಪ್ರವಾನಗಿ ನೀಡಿತು? ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಇಲ್ಲಿ ಸೌದಿ ಅರೇಬಿಯಾದಲ್ಲಿ ಇಷ್ಟು ದಿನಗಳ ಕಾಲ ಇಲ್ಲಿ ಮಹಿಳೆಯರಿಗೆ ಒಂದು ವಾಹನ ಓಡಿಸಲು ಪರವಾನಗಿ ನೀಡಲಿಲ್ಲ, ಅದನ್ನು ಜೂನ್ ತಿಂಗಳಲ್ಲಿ ನೀಡಿದರ. ಮುಂದಿನ ಪ್ರಶ್ನೆ, ಕರ್ನಾಟಕದ ನೂತನ ವಿಧಾನಸಭಾ ಸ್ಪೀಕರ್ ಯಾರು? ಸರಿಯಾದ ಉತ್ತರ ರಮೇಶ್ ಕುಮಾರ್. ಮುಂದಿನ ಪ್ರಶ್ನೆ, ಯಾವ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಿಸಲಾಗುತ್ತೆ? ಸರಿಯಾದ ಉತ್ತರ June 21. ಈ ಸರ್ಪಿ ಒಂದು ನಾವು June 21ರನ್ನೇ ಆಚರಣೆ ಮಾಡಿದ್ದೇವಲ್ಲ, ಅದು 4ನೆಯ ಅಂತಾರಾಷ್ಟ್ರೀಯ ಯೋಗ ದಿನವಾಗಿತ್ತು. ಮುಂದಿನ ಪ್ರಶ್ನೆ, ಪ್ರಸ್ತುತ ಕರ್ನಾಟಕದ ಉಪಮುಖ್ಯಮಂತ್ರಿ ಯಾರು? ಜಿ ಪರಮೇಶ್ವರ್. ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿ, HD ಕುಮಾರಸ್ವಾಮಿ. ಮುಂದಿನ ಪ್ರಶ್ನೆ, ಸಂಘೈ ಸಹಕಾರ ಒಕ್ಕೂಟ SCO 18ನೇ ಶೃಂಗಸಭೆಯು ಎಲ್ಲಿ ನಡೆಯಿತು? ಉತ್ತರ ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದ ಕರ್ನಾಟಕ ಮೊದಲ ಯುದ್ಧ ವಿಮಾನದ ಮಹಿಳಾ ಪೈಲಟ್ರಾದವರು ಯಾರು? ಉತ್ತರ ಮೇಘನಾ ಶಾನ್ಭೋಗ್. ಮುಂದಿನ ಪ್ರಶ್ನೆ, ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದವರು ಯಾರು? ಉತ್ತರ ಸಿಮೋನಾ ಹಲೇಪ್. ರನ್ನರ್ ಆಫ್ ಆದವರು ಸ್ಲೋನ್ ಸ್ಟೀಫನ್. ನೆಕ್ಸ್ಟ್ ಕ್ವಶನ್, ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ತನಿಖೆ ಮಾಡಲು ಕೈಗೊಂಡ ಕಾರ್ಯಾಚರಣೆಯ ಹೆಸರು? ಉತ್ತರ ಆಪರೇಷನ್ IE ಅಥವಾ ಆಪರೇಷನ್ ಅಮ್ಮ.
ಪ್ರಸ್ತುತ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವು ಯಾವ ಅನುಪಾತದ ಮೇಲೆ ರಚನೆಯಾಗಿದೆ, ಅಂದರೆ ಸೀಟುಗಳ ಆಧಾರದ ಮೇಲೆ? ಇಲ್ಲಿ 12:22, ಅಂದರೆ ಜೆ ಡಿ ಎಸ್ಗೆ 12, ಕಾಂಗ್ರೆಸ್ಗೆ 22. ಯಾವ ದಿನವನ್ನು ವಿಶ್ವ ರಕ್ತದಾನಿಗಳ ದಿನ ಎಂದು ಆಚರಿಸುತ್ತಾರೆ? ಉತ್ತರ, ಜೂನ್ 14. ಇದರ ಥೀಮ್ ಏನಾಗಿತ್ತು ಅಂದರೆ, ಈ ವರ್ಷದ ಥೀಮ್ ಏನಾಗಿತ್ತು ಅಂದರೆ ಬ್ಲಡ್ ಕನೆಕ್ಟ್ ಈಸ್ ಆಲ್. ವಿಪ್ರೋ ಕಂಪನಿಯ ಸಿಇಒ ಯಾರು? ಉತ್ತರ, ಅಬಿದ್ ಅಲಿ. ಮುಂದಿನ ಪ್ರಶ್ನೆ, 2018 ಸಾಲಿನ ಬಾಲ ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿ ಪಡೆದ ಮಕ್ಕಳ ಸಾಹಿತಿ ಯಾರು? ಉತ್ತರ, ಶರಣಪ್ಪ ಕಂಚಾಣಿ. ಇವರು ಮಕ್ಕಳ ಸಾಹಿತಿ ಆಗಿರ್ತಾರೆ. ಮುಂದಿನ ಪ್ರಶ್ನೆ, ಇಟಲಿ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಉತ್ತರ, ಗೈಸ್ಪೆ ಕಾಂಟೆ. ಯಾವ ಅಣು ವಿದ್ಯುತ್ ಸ್ಥಾವರವು 766 ದಿನಗಳಿಂದ ನಿರಂತರವಾಗಿ ವಿದ್ಯುತ್ ಉತ್ಪಾದಿಸಿದ ದೇಶದ ಮೊದಲ ಘಟಕವಾಗಿದೆ? ಉತ್ತರ, ಕೈಗ. ಇದು ನಮ್ಮ ಕರ್ನಾಟಕದಲ್ಲಿದೆ. ಕರ್ನಾಟಕದ ಏಕೈಕ ಅಣು ವಿದ್ಯುತ್ ಸ್ಥಾವರ ಅಂದರೆ ಕೈಗ. ಮುಂದಿನ ಪ್ರಶ್ನೆ, 2018 4ನೇ ಅಂತಾರಾಷ್ಟ್ರೀಯ ಯೋಗ ದಿನ ಥೀಮ್ ಏನಾಗಿತ್ತು? ಥೀಮು, ಶಾಂತಿಗಾಗಿ ಓಟ, ಯೋಗ ಫಾರ್ ಪೀಸ್. ಕೊಲಂಬಿಯಾದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ, ಇವಾನ್ ಡ್ಯೂಕ್ ಮಾರ್ಕ್ವೇಜ್. ನೆಕ್ಸ್ಟ್ ಕ್ವಶನ್, ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ಇವರನ್ನು ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ, ದರ್ಶನ್. ಕೊನೆಯ ಪ್ರಶ್ನೆ, ಜಿ ಎಸ್ ಟಿಯ ವಿಶೇಷ ಕಾರ್ಯದರ್ಶಿಯಾಗಿ ನೇಮಕರಾದವರು ಯಾರು? ಉತ್ತರ, ಅರುಣ್ ಗೋಯಲ್. ಓಕೆ ಸ್ನೇಹಿತರೆ, ಇವತ್ತೇನು ಮಾಡಿ ಅಂದ್ರೆ ಜೂನ್ ತಿಂಗಳ ಪ್ರಮುಖವಾದ 30 ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಮಾಹಿತಿ ನೋಡಿದ್ದೀವಿ. ನಿಮಗೆ ಈ ವಿಡಿಯೋ ಒಂದು ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಮತ್ತು ಏನಾದರೂ ಕ್ವಶನ್ಸ್ ಕೇಳಬೇಕಂದ್ರೆ ಕಾಮೆಂಟ್ ಮಾಡಿರಿ, ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ತಿಳಿಸಬೇಕಂದ್ರೆ ವಿಡಿಯೋನ ಶೇರ್ ಮಾಡಿರಿ. ಓಕೆ, ತುಂಬ ವಿಡಿಯೋ ನೋಡೋಕ್ಕಾಗಿ ತುಂಬ